ಮೊದಲನೇದಾಗಿ ಕರ್ನಾಟಕದಲ್ಲಿದ್ದ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಭಾರತದಲ್ಲಿರುವ ಎಲ್ಲ ಸೆಲೆಬ್ರಿಟಿಗಳಿಗೆ ಹಾಗೇನೆ ಪ್ರಪಂಚಾದ್ಯಂತ ಯಾಕಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಈಗ ಆಕ್ಚುಲಿ ಸುಮಾರು ಕಡೆ ನಾನು ನೋಡಿದ್ದೀನಿ ಯಾಕಂದ್ರೆ ಈಗ ಯೂಟ್ಯೂಬಲ್ಲಿ ಜಾಸ್ತಿ ನಾನು ನೋಡ್ತಾ ಕೂತ್ಕೊಳ್ಳೋದು ಯಾರ್ಯಾರು ಏನೇನು ಮಾಡ್ತಿದ್ರೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಯಾಕಂದ್ರೆ ಅಷ್ಟು ಇರುತ್ತೆ ನ್ಯೂಸ್ಗಳು ಅಂತೇಳಿ ಸೊ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಕ್ರಾಂತಿನ ಅವ್ರು ಎತ್ತಿ ಮೆರೆಸ್ತಾರೆ ಅದಕ್ಕೆ ನಾನು ಇಲ್ಲಿಂದನೇ ಧನ್ಯವಾದ ಹೇಳಿದ್ರೆ ತುಂಬ ಚಿಕ್ಕ ಪದ ಆಗೋಗುತ್ತೆ ಅದು ಸೊ ಈ ಋಣ ತೀರಿಸೋದಕ್ಕೆ ತುಂಬಾ ಕಷ್ಟನೂ ಕೂಡ ಇದೆ ಸೊ ಲೈಫ್ ಲಾಂಗ್ ತೀರಿಸೋಕ್ಕಾಗಲ್ಲ ಯಾಕಂದ್ರೆ ಎಲ್ಲ ರೆವಲ್ಯೂಷನು ಒಂದೊಂದರಿ ಆಗ್ತಾನೆ ಇರುತ್ತೆ ಈಗ ಆ್ಯಕ್ಚುಲಿ ಕ್ರಾಂತಿ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ನಾನೀಗ ಕ್ರಾಂತಿ ಬಗ್ಗೆ ಜಾಸ್ತಿ ಮಾತಾಡಲ್ಲ ಏನಕ್ಕೆ ಅಂತಂದರೆ ದೊಡ್ಡದಾಗಿ ಅದನ್ನು ಹೇಳ್ತೀನಿ ಏನೋ ದೊಡ್ಡದಾಗಿ ಎಕ್ಸ್ಟ್ರಾಡಿನರಿ ಏನೋ ಮಾಡಿಬಿಟ್ಟಿದ್ದೀವಿ ಎಲ್ಲರಿಗಿಂತ ಬೇರೆ ಥರ ಮಾಡಿದ್ದೀವಿ ಸಿನಿಮಾ ಮಾಡಿದ್ದೀವಿ ಅಷ್ಟೇ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ಈಗ ಹೇಗೆ ನಾವು ಆ್ಯಕ್ಚುಲಿ ಯಜಮಾನ ಮಾಡಿದಾಗ ಒಂದು ಇದಾಯಿತು ಈಗೆಲ್ಲ ಕಳಕ ಎಣ್ಣೆ ಅದು ಇದು ತೊಗೊಳೋ ಬದಲು ಆ್ಯಕ್ಚುಲಿ ಎಲ್ಲರೂ ಗಾಂಡೆಣ್ಣೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಾಗೇನೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಇದು ಡಿಫ್ರೆನ್ಸ್ ಇದರಿಂದ ಏನೇನು ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಈಗ ನಾನು ಆ್ಯಕ್ಚುಲಿ ನಾನು ಓದಬೇಕಾದ್ರೆ 40 ರೂಪಾಯಿ 50 ರೂಪಾಯಿ ತಿಂಗಳ ಫೀಸ್ ನಮ್ಮದು ಇಷ್ಟಲ್ಲಿ ಎಜುಕೇಷನ್ ಮುಗಿಸಿದ್ವಿ ನಾವಂತೂ ನಾನು ಆ್ಯಕ್ಚುಲಿ 10th ಬಂದಾಗಲೂ ಅಷ್ಟೇ ಇದ್ದಿದ್ದು 60 ರೂಪಾಯಿ ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ ನಂಗೆ ಗೊತ್ತಿರೋ ಮಟ್ಟಿಗೆ ಬಟ್ ಇವತ್ತು ನಾನು ನನ್ನ ಮಗನ ಓದಿಸ್ತಾ ಇದ್ದೀನಿ ಸುಮಾರು ಜನ ನೋಡ್ತಾನೆ ಇದ್ದೀವಿ ನಾನು ಅದೇ ಯೋಚನೆ ಮಾಡೋದು ಹೆಂಗಪ್ಪ ಇದು ಅಂತ ಯಾವುದೋ ಒಂದು ಒಂದು ಸ್ಕೂಲ್ ಇದೆ ಅಂತ ಕೆನಡಿಯನ್ ಅಂತ 24 ಲಕ್ಷ ರೂಪಾಯಿ ಒಂದು ತಿಂಗಳು ಅದು ವರ್ಷಕ್ಕಂತೆ ಅಂದರೆ ತಿಂಗಳಿಗೆ ಎಷ್ಟಾಯಿತು ಈಗ ನನ್ನ ಮಗ ಹೋಗೋ ಸ್ಕೂಲ್ ಆ್ಯಕ್ಚುಲಿ 8 ಲಕ್ಷ 9 ಲಕ್ಷ ಆಗ್ತದೆ ವರ್ಷಕ್ಕೆ ಹಂಗಾರೆ ಏನಾಯ್ತು ಹಂಗಂದ್ರೆ ಇವತ್ತೆಲ್ಲ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲಿಂದನೇ ಬಂದಿರೋರು ಯಾರೇನು ಪ್ರೈವೇಟ್ ಸ್ಕೂಲಲ್ಲೇ ಓದಿಲ್ವಲ್ಲ ನಂಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಈಗ ವಿಶ್ವೇಶ್ವರಯ್ಯ ಅವರು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಆ್ಯಕ್ಚುಲಿ ದೊಡ್ಡ ಅಣೆಕಟ್ಟು ಕಟ್ಟಿದ್ರು ಸೊ ಅಂಥವ್ರು ಮಾರಿಯರಾದ್ಮೇಲೆ ಇವತ್ತೇನಕ್ಕೆ ಇಷ್ಟೊಂದು ಎಜುಕೇಷನ್ ಹಿಂಗಾಗಿದೆ ಅಂತ ಅದನ್ನು ಹೇಳಕ್ ಹೊರಟಿದೆ ಹಂಗೆ ಅಂತಂದ್ಬಿಟ್ಟು ಏನೋ ಚೇಂಜ್ ಆಗುತ್ತೆ ಅಂತಾರೆ ಮೇ ಬಿ ಆದರೂ ಆಗ್ಬೋದು ಹೆಂಗೆ ಗಾಂಡೆಣ್ಣೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಹಂಗೆ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲು ಸ್ವಲ್ಪ ಮುಂದಕ್ಕೆ ಬರ್ಬೋದು